ಗಿಲಿವಿಂಡು ಅಂದರೆ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರ ಸ್ಮಾರಕ ಮಂದಿರ. ಇದು ಕವಿ ಕೋವಿದನ ಸಾಹಿತ್ಯ ಕೃಷಿ ಮಾಡಿದಂತಹ ಪುಣ್ಯಭೂಮಿ. ಗೋವಿಂದ ಪೈಗಳು ಹಲವು ಖಂಡಕಾವ್ಯಗಳ ಮೂಲಕ ಕನ್ನಡ ಸಾಹಿತ್ಯ ಪರಂಪರೆಗೆ ಅವರದೇ ಆದ ಒಂದು ವಿಭಿನ್ನ ಕೊಡುಗೆಯನ್ನು ನೀಡಿದ್ದಾರೆ. ಗೋಲ್ಗತ್ತಾ, ವೈಶಾಖಿ, ಅದೇ ಥರ ದೆಹಲಿ ಅನ್ನುವಂತಹ ಖಂಡಕಾವ್ಯಗಳು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹೊಸ ಒಂದು ಮನ್ವಂತರವನ್ನು ಸೃಷ್ಟಿಸಿತ್ತು. ಅಷ್ಟೇ ಅಲ್ಲ, ಗೋವಿಂದ ಪೈಗಳು ಸಂಶೋಧಕರಾಗಿ, ಸಾಹಿತಿಯಾಗಿ, ಬಹುಭಾಷಾ ಪಂಡಿತರಾಗಿ ಕರ್ನಾಟಕ ಸಾಹಿತ್ಯ ಪರಂಪರೆಗೆ ನೀಡಿದ ಕೊಡುಗೆ ಅನನ್ಯವಾದ್ದು. ಗಿಲಿವಿಂಡು ಎಂಬಂಥ ನಾಮ ಅವರ ಕವಿತೆಯ ಭಾಗವಾಗಿ ಮಾಡಿದಾಗಿದೆ. ಇದಕ್ಕೆ ಟೋಟಲಾಗಿ ಗಿಲಿವಿಂಡು ಪದ್ಧತಿ ಎಂಬ ಹೆಸರಲ್ಲಿ ಕರ್ನಾಟಕ ಕೇರಳ ಸರ್ಕಾರಗಳು 2003 ಪದ್ಧತಿಯನ್ನು ಅಂಗೀಕರಿಸಿ 2008 ಈ ಗಿಲಿವಿಂಡಿನ ಚಟುವಟಿಕೆಗಳು ಪ್ರಾರಂಭ ಆಯಿತು. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಸಂದರ್ಭದಲ್ಲಿ ಇದರ ಚೇರ್ಮನ್ ಆಗಿ ಚಟುವಟಿಕೆಗೆ ನೇತೃತ್ವ ನೀಡಿದರು. ಅವತ್ತಿನ ಶಾಸಕರಾದಂಥ ಸಿ ಎಚ್ ಕುಂಜಮ್ಮನವರ ನೇತೃತ್ವದಲ್ಲಿ ಅವರು ಕಾರ್ಯದರ್ಶಿಯಾಗಿ ಆ ಚಟುವಟಿಕೆ ನೇತೃತ್ವ ನೀಡಿದಂಥ ಕಾಲಘಟ್ಟ ಆಗಿತ್ತು. ಈ ಕವಿ ಭೂಮಿಯಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು, ಏನಪ್ಪ ನೋಡ್ಬೋದು ಅಂದರೆ, ಒಂದು ಕವಿ ಕೋವಿದರು ತಪಸ್ಸನ್ನು ಮಾಡಿದಂತಹ ಒಂದು ಕೇಂದ್ರ, ಅದೇ ಅವರು ಸಾಹಿತ್ಯ ಕೃಷಿಯನ್ನು ಇಲ್ಲಿ ತೊಡಗಿದಂತಹ ಒಂದು ಸ್ಥಳ, ಅದು ಮೇಲ್ಮಹಡಿ ಅಂತ. ಅಲ್ಲಿ ಪ್ರಸ್ತುತ ಈಗ ಕವಿಗಳು ಉಪಯೋಗ ಮಾಡ್ತಿದ್ದಂತಹ ಮೇಜು ಹಾಗೆ ಕುರ್ಚಿಗಳಿವೆ, ಹಾಗೆ ಲೇಖನಿಗಳನ್ನು ಸಹ ಕಾಣ್ಬೋದು. ಅಲ್ಲಿಂದ ರಾಷ್ಟ್ರಕವಿ ಗೋವಿಂದ ಪೈ ಸಮುದ್ರವನ್ನು ಸಹ ವೀಕ್ಷಣೆ ಮಾಡ್ತಾ ಇದ್ರು ಅಂತ ನಮಗೆ ತಿಳಿದು ಬರ್ತದೆ. ಪೈ ಅವರು ಇರುವಾಗ 4,000 ಅಧಿಕ ಪುಸ್ತಕಗಳು ಈ ಮನೆಯಲ್ಲಿತ್ತು. ನಂತರ ಅದು ಅವರು ತೀರಿಹೋದ ನಂತರ ಅವರ ಕುಟುಂಬಿಕರು ಅದನ್ನು ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ಕೊಟ್ಟಿದ್ದು. ಈಗ ಒಂದು 4,000 ಪುಸ್ತಕಗಳು ಈಗ ಇಲ್ಲಿದೆ. ಗೋವಿಂದ ಪೈ ಅವರು ಬರೆದಂಥ ಪುಸ್ತಕಗಳು ಹಾಗೂ ಅವರು ಓದಿದಂಥ ಪುಸ್ತಕಗಳೆಲ್ಲ ಸ್ವಲ್ಪ ಅದರ ಸಂಗ್ರಹವನ್ನು ನಾವು ಇಲ್ಲಿಗೆ ತಂದಿದ್ದೇವೆ. ಗೋವಿಂದ ಪೈ ಅವರು ಸುಮಾರು 22 ಭಾಷೆಗಳಲ್ಲಿ ಅವರಿಗೆ ಪರಿಣಿತಿ ಇತ್ತು. 35 ಭಾಷೆಗಳು ಅವರಿಗೆ ತಿಳಿಯುತ್ತಿತ್ತು ಎಂಬುದಾಗಿ ಅವರ ಬಳ್ಳವರು ಹೇಳ್ತಾ ಇದ್ದಾರೆ. ನಮ್ಮ ಗಡಿನಾಡಿನಲ್ಲಿ ಅಥವಾ ಕನ್ನಡ ನಾಡಿನ ಒಂದು ಅದ್ಭುತ ಪ್ರತಿಭೆ ರಾಷ್ಟ್ರಕವಿ ಗೋವಿಂದ ಪೈ ಅವರು. ಇಲ್ಲಿ ಹಲವಾರು ಪದ್ಧತಿಗಳು ನಾವು ಆವಿಷ್ಕಾರ ಮಾಡಲಿಕ್ಕೆ ಬೇಕಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಕೇರಳ ಕರ್ನಾಟಕ ಸರ್ಕಾರದ ಸಹಾಯದೊಂದಿಗೆ ನಮಗೆ ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವಾಗಬಹುದೆಂಬಂಥ ನಿರೀಕ್ಷೆ ನಮ್ಮಲ್ಲಿದೆ. ಇಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಿರುವಂಥ ಸಂಶೋಧನಾ ಕೇಂದ್ರವಾಗಿ ಇದನ್ನು ಮಾರ್ಪಡಿಸೋದಕ್ಕೆ ಇರುವಂಥ ಪ್ರಯತ್ನಗಳು ನಡೀತಾ ಇದೆ. ಖಂಡಿತವಾಗಿಯೂ ಬರುವ ದಿನಗಳಲ್ಲಿ ಗೋವಿಂದ ಪೈ ಅವರ ಒಂದು ಸಾಂಸ್ಕೃತಿಕ ಕೇಂದ್ರ ಎಂಬಂತ ನೆಲೆಯಲ್ಲಿ ಕನ್ನಡ ನಾಡಿನ ಅಥವಾ ಈ ತುಳುನಾಡಿನ ಒಂದು ಪ್ರದೇಶದಲ್ಲಿ
ಈ ಅದ್ಭುತ ಪ್ರತಿಭೆಯನ್ನು ಸಂರಕ್ಷಿಸಣೆ ಮಾಡುವಂಥ ಕೆಲಸ ಕಾರ್ಯಗಳು ಈ ನಾಡಿನ ಜನತೆಯ ಸಹಕಾರದೊಂದಿಗೆ, ಕೇರಳ ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ, ಸಾಹಿತ್ಯಾಭಿಮಾನಿಗಳ ಸಹಕಾರದೊಂದಿಗೆ ನಡೆಯಲಿದೆ ಎಂಬುದಾಗಿ ಎಲ್ಲರೂ ಇಚ್ಛಿಸುತ್ತಿದ್ದೇನೆ. ಈ ಕವಿ ಮನೆಯಲ್ಲಿ ಯಕ್ಷ ದೇಗುಲ ಒಂದು ಯಕ್ಷಗಾನ ವಸ್ತು ಸಂಗ್ರಹಾಲಯ ಸಹ ಇದೆ. ಇದು ನೋಡುಗರನ್ನು ವೀಕ್ಷಕರನ್ನು ಆಕರ್ಷಿಸುತ್ತದೆ. ಅದೇ ಥರ ಪಾರ್ಥಿಸುಬ್ಬ ಯಕ್ಷಗಾನ ಮಂದಿರ, ಯಕ್ಷ ವೇದಿಕೆ, ಇಲ್ಲಿ ಹಲವು ಕಾರ್ಯಕ್ರಮಗಳು ಸಾಹಿತ್ಯಾಧಾರಿತ ಹಾಗೆ ಯಕ್ಷಗಾನ ತಾಳಮದ್ದಲೆಯಂತಹ ಕಾರ್ಯಕ್ರಮಗಳು ನಡೀತಾ ಇವೆ. ತುಳುನಾಡಿನ ಹಾಗೆ ಕನ್ನಡ ಕರಾವಳಿಯ ಈ ಪ್ರದೇಶದಲ್ಲಿ ಜನಜನಿತವಾಗಿ ಮನೆ ಮನೆಗಳಲ್ಲಿ ಉಪಯೋಗಿಸುತ್ತಿದ್ದಂತಹ ಪ್ರಾಚೀನ ವಸ್ತುಗಳ ಒಂದು ಪುಟ್ಟ ಸಂಗ್ರಹ ಕೂಡ ಈ ಗಿಳಿವಿಂಡು ಸಮುಚ್ಚಯದಲ್ಲಿದೆ. ಇದನ್ನು ಸಹ ಆಸಕ್ತರು, ಸಾಹಿತ್ಯಾಸಕ್ತರಲ್ಲದೆ ಜನಪದ ಆಸಕ್ತರು ಸಹ ಈ ಕೇಂದ್ರಕ್ಕೆ ಬಂದು ಇದರ ಸವಿಯನ್ನು ಪಡೆಯಬಹುದು.